ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾವು ತರ್ಡ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ ಈ ಒಂದು ಸೋಷಿಯಲ್ ಪ್ರೊಸೆಸ್ ಆ್ಯಂಡ್ ಸೋಷಿಯಲ್ ಇಂಟ್ರಿಗೇಷನ್ ಸೋಷಿಯಲ್ ಇಂಟ್ರಿಗೇಷನ್ ಆ್ಯಂಡ್ ಸೋಷಿಯಲ್ ಪ್ರೊಸೆಸ್ ಸಾಮಾಜಿಕ ಅಂತಕ್ರಿಯೆಯ ಅಂಶಗಳು ಮತ್ತು ಈ ಒಂದು ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ ಈ ಒಂದು ತ್ರೀ ಪಾಯಿಂಟ್ ಟೂ ಅಲ್ಲಿ ಮೂರನೇ ಚಾಪ್ಟರ್ ಎರಡನೇ ಕಾನ್ಸಪ್ಟರಲ್ಲಿ ಈ ಒಂದು ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ದಲ್ಲಿ ಈ ಒಂದು ಕೋಆಪರೇಷನ್ ಸಹಕಾರ ಕಾಂಪಿಟೇಷನ್ ಸ್ಪರ್ಧೆ ಕಾನ್ಫ್ಲಿಕ್ಟ್ ಸಂಘರ್ಷ ಸಮ ಸಮಂಜನ ಹಾಗೂ ಹೊಂದಾಣಿಕೆ ಅದೇ ರೀತಿಯಾಗಿ ಈ ಒಂದು ಐದನೇ ಕಾನ್ಸೆಪ್ಟಾಗಿ ಅಥವಾ ಸಿ ಕಾನ್ಸೆಪ್ಟಾಗಿ ಸ್ವಾಂಗೀಕರಣ ಅಸೆಂಬ್ಲೇಷನ್ ಅಂತ ಕರೀತಾ ಹೋಗ್ತಾರಾ ಏನಂತಾರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಅಸೆಂಬ್ಲೇಷನ್ ಅಂತಲೇ ಕರೀತಾ ಹೋಗ್ತಾರಾ ಈ ಒಂದು ಸ್ವಾಂಗೀಕರಣ ನಮ್ಮ ಒಂದು ಸಾಮಾಜಿಕ ಪ್ರಕ್ರಿಯೆಗಳ ಒಂದು ಅಂಶಗಳಲ್ಲಿ ಅಥವಾ ಪ್ರಕಾರಗಳಲ್ಲಿ ಪ್ರಮುಖವಾದಂಥ ತನ್ನದೇ ಸ್ಥಾನಮಾನವನ್ನು ಒಳಗೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ಇದರ ಒಂದು ಪೀಠಿಕೆಯನ್ನು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ ಒಂದು ಸಂಸ್ಕೃತಿಯು ಇನ್ನೊಂದು ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ಬೆರೆತುಕೊಳ್ಳುವುದೇ ಸ್ವಂಗೀಕರಣವಾಗಿದೆ ಒಂದು ಸಂಸ್ಕೃತಿಯು ಇನ್ನೊಂದು ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ಬೆರೆತುಕೊಳ್ಳುವುದೇ ಈಗ ಒಂದು ಧರ್ಮದ ಸಂಸ್ಕೃತಿ ಇನ್ನೊಂದು ಧರ್ಮದ ಸಂಸ್ಕೃತಿಯು ಸಂಪೂರ್ಣವಾಗಿ ಬೆರೆತುಕೊಳ್ಳುವಂಥದ್ದೇ ಈ ಸ್ವಂಗೀಕರಣ ಅಂತೇಳಿ ಕರೀತಾ ಹೋಗ್ತಾರೆ ಸಮಂಜನದಂತೆ ಇದು ಕೂಡ ಒಂದು ರೀತಿಯ ಸಾಮಾಜಿಕ ಹೊಂದಾಣಿಕೆಯಾಗಿದ್ದು ಏನ್ರಿ ನಾವು ಹಿಂದೆ ನೋಡಿರುವಂಥ ಈ ಒಂದು ಅಕಾಮಡೇಷನ್ ಈ ಒಂದು ಅಕಾಮಡೇಷನದಂತೆ ಸಮಂಜನದಂತೆ ಇದು ಕೂಡ ಸ್ವಂಗೀಕರಣವು ಸಹ ಒಂದು ರೀತಿಯ ಸಾಮಾಜಿಕ ಹೊಂದಾಣಿಕೆಯಾಗಿದ್ದು ಈ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ನಿಧಾನವಾಗಿ ಅರಿವಿಲ್ಲದೆಯೇ ಏನ್ರಿ ಅರಿವಿಲ್ಲದೆಯೇ ಒಂದು ಜನಾಂಗ ಅಥವಾ ಸಂಸ್ಕೃತಿಯು ಅನ್ಯ ಜನಾಂಗ ಅಥವಾ ಸಂಸ್ಕೃತಿಯೊಂದಿಗೆ ಸಾಮರಸ್ಯ ಹೊಂದುವುದಾಗಿದೆ ಸ್ವಂಗೀಕರಣ ಅನ್ನುವಂಥದ್ದು ಈ ಒಂದು ಸಮಂಜನ ಸಮಂಜನದಂತೆ ಇದು ಕೂಡ ಒಂದು ಸಮಾಜದಲ್ಲಿರುವಂಥ ಜನರನ್ನು ಸಂಸ್ಕೃತಿಯನ್ನು ಜನಾಂಗವನ್ನು ಸಮುದಾಯವನ್ನು ಒಂದು ಮಾಡುವಂಥ ಒಂದು ಪ್ರಕ್ರಿಯೆಯಾಗಿದೆ ತನಗೆ ಅರಿವಿಲ್ಲದೆಯೇ ಒಂದು ಜನಾಂಗ ಒಂದು ಸಂಸ್ಕೃತಿಯನ್ನು ಬೇರೆ ಜನಾಂಗದೊಂದಿಗೆ ಬೇರೆ ಸಂಸ್ಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದಾಣಿಕೆಯನ್ನು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಹೊಂದುವಂಥದ್ದು ಸ್ವಂಗೀಕರಣವಾಗಿದೆ ಸ್ವಂಗೀಕರಣವು ಒಂದು ಸಾಂಸ್ಕೃತಿಕ ಪ್ರಕ್ರಿಯೆ ಏನ್ರಿ ರೀ ಸ್ವಂಗೀಕರಣವು ಕಲ್ಚರಲ್ ಪ್ರೊಸೆಸ್ ಒಂದು ಸಾಂಸ್ಕೃತಿಕ ಪ್ರಕ್ರಿಯೆ ಪ್ರಾರಂಭದಲ್ಲಿ ಭಿನ್ನ ಸಂಸ್ಕೃತಿಗಳು ಪರಸ್ಪರ ಒಡನಾಟ ಹಾಗೂ ಸಂಪರ್ಕವನ್ನು ಬೆಳೆಸಿಕೊಂಡು ಬರುವಾಗ ವಿರೋಧ ಭಾವನೆಗಳು ವ್ಯಕ್ತವಾಗುತ್ತವೆ ಎಂದರೆ ಪ್ರಾರಂಭದಲ್ಲಿ ಒಂದು ಸ್ವಾಂಗೀಕರಣ ಅನ್ನುವಂಥದ್ದು ಮಾನವ ಜನಾಂಗದಲ್ಲಿ ಸಮಾಜದಲ್ಲಿ ಸಮುದಾಯದಲ್ಲಿ ಭಿನ್ನ ಭಿನ್ನ ರೀತಿಯಾದಂಥ ಒಂದು ಸಂಸ್ಕೃತಿಗಳ ಪರಸ್ಪರ ಒಡನಾಟವನ್ನು ಒಳಗೊಂಡಿರ್ತದ ಸಂಪರ್ಕವನ್ನು ಬೆಳೆಸ್ಕೊಂಡು ಬಂದಿರ್ತದೆ ಆದರೆ ವಿರೋಧ ಭಾವನೆಗಳು ವ್ಯಕ್ತ ಆಗ್ತಾ ಹೋಗ್ತಾವ ಕಾಲಗಳ ಘಟಿಸಿದಂತೆ ತಮಗರಿವಿಲ್ಲದಂತೆಯೇ ಸ್ವಾಂಗೀಕರಣ ಪ್ರಕ್ರಿಯೆ ಮುಂದುವರಿಯುತ್ತದೆ ಏನ್ರಿ ಒಬ್ಬ ವ್ಯಕ್ತಿಯ ಮಧ್ಯದಲ್ಲಿ ಒಂದು ಸಮ ಸಮಾಜದ ಮಧ್ಯದಲ್ಲಿ ಸಮುದಾಯಗಳ ಮಧ್ಯದಲ್ಲಿ ಅಥವಾ ನೆರೆಹೊರೆಯವರ ಮಧ್ಯದಲ್ಲಿ ಗೆಳೆಯರ ಒಂದು ಮಧ್ಯದಲ್ಲಿ ಏನಿದ್ರಿ ಅರಿವಿಲ್ಲದೆ ಈ ಒಂದು ಸ್ವಾಂಗೀಕರಣ ಅನ್ನುವಂಥದ್ದು ಏನ್ರಿ ಒಂದು ಪ್ರಕ್ರಿಯೆಯವಾಗಿ ಮುಂದುವರಿತಾ ಹೋಗ್ತದ ಸ್ವಾಂಗೀಕರಣ ಕಣ್ಣಿಗೆ ಕಾಣದಂಥ ಒಂದು ಪ್ರಕ್ರಿಯೆ ಏನ್ರಿ ಈ ಸ್ವಾಂಗೀಕರಣ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಪ್ರಕ್ರಿಯೆ ಸ್ವಾಂಗೀಕರಣ ಪ್ರಕ್ರಿಯೆಯು ವ್ಯಕ್ತಿ ಮತ್ತು ಸಮೂಹಗಳಲ್ಲಿಯೂ ಕಂಡುಬರುತ್ತದೆ ಏನ್ರಿ ಈ ಒಂದು ಸ್ವಾಂಗೀಕರಣ ಅಸೆಂಬ್ಲೇಷನ್ ಅನ್ನುವಂಥ ಒಂದು ಪ್ರಕ್ರಿಯೆ ಇದು ವ್ಯಕ್ತಿ ಮತ್ತು ಸಮೂಹಗಳಲ್ಲಿಯೂ ಕಂಡುಬರುತ್ತದೆ ಉದಾಹರಣೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ಸ್ವಾಂಗೀಕರಣ ಪ್ರಕ್ರಿಯೆಗಳನ್ನು ಗಮನಬಹ ಗಮನಿಸಬಹುದಾಗಿದೆ ಏನ್ರಿ ಈ ಸ್ವಾಂಗೀಕರಣ ಪ್ರಕ್ರಿಯೆ ವ್ಯಕ್ತಿ ಮತ್ತು ಸಮೂಹಗಳಲ್ಲಿ ಕಂಡು ಉದಾಹರಣೆಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ತಂದೆ ತಾಯಿಗಳ ಮಧ್ಯದಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿಯೂ ಸಹ ಸ್ವಂಗೀಕರಣ ಪ್ರಕ್ರಿಯೆ ನಾವೇನೇ ಗಮನಿಸಬಹುದು ಇತರರ ವರ್ತನೆಗಳು ಮೌಲ್ಯಗಳು ಕ್ರಿಯಾ ವಿಧಾನಗಳು ಪದ್ಧತಿ ಮತ್ತು ಪರಂಪರೆಗಳು ಆಕರ್ಷಣೀಯ ಹಿತಕಾರಿ ಮತ್ತು ಅನುಕೂಲಕಾರಿಯ ಅನುಕೂಲಕಾರಿ ಎನಿಸಿದಾಗ ಮಾತ್ರ ಸ್ವಂಗೀಕರಣ ಪ್ರಕ್ರಿಯೆಯು ಅಸ್ತಿತ್ವದಲ್ಲಿ ಬರ್ತದೆ ಏನ್ರಿ ಮತ್ತೊಬ್ಬ ವ್ಯಕ್ತಿಯ ವರ್ತನೆಗಳನ್ನು ಆಚಾರ ವಿಚಾರಗಳನ್ನು ಮೌಲ್ಯಗಳನ್ನು ಅವರ ಕ್ರಿಯಾ ವಿಧಾನಗಳನ್ನು ನೈತಿಕ ನಿಯಮಗಳನ್ನು ಪದ್ಧತಿಗಳನ್ನು ಪರಂಪರೆಗಳನ್ನು ಆಕರ್ಷಣಾತ್ಮಕವಾಗಿ ಹಿತಕಾರಿಯಾಗಿ ನಮಗೆ ಅನುಕೂಲಕರವೆನಿಸಿದಾಗ ಮಾತ್ರ ಈ ಸ್ವಾಂಗೀಕರಣ ಅನ್ನುವಂಥದ್ದು ಒಬ್ಬ ಜನಾಂಗ ಒಂದು ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವಂಥ ಪರಸ್ಪರವಾಗಿ ಒಪ್ಪಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಈ ಸ್ವಾಂಗೀಕರಣ ಅಂತೇಳಿ ಕರಿತಾ ಹೋಗಬಹುದು ಈ ಸ್ವಾಂಗೀಕರಣ ಅನ್ನುವಂಥದ್ದು ಆಂಗ್ಲ ಭಾಷೆಯ ಅಸೆಂಬ್ಲೇಷನ್ ಎಂಬ ಪದದಿಂದ ಬಳಕೆಯಲ್ಲಿದೆ ಏನು ರೀ ಸ್ವಾಂಗೀಕರಣದ ಒಂದು ಅರ್ಥವನ್ನು ನೋಡ್ತಾ ಹೋದಾಗ ಸ್ವಾಂಗೀಕರಣ ಅನ್ನುವಂಥದ್ದು ಆಂಗ್ಲ ಭಾಷೆಯ ಅಸೆಂಬ್ಲೇಷನ್ ಎಂಬ ಪದದಿಂದ ಒಂದೇನಿದ್ರಿ ಎಂಬ ಪದದಲ್ಲಿ ಅಥವಾ ಎಂಬ ಪದದಿಂದ ಬಳಕೆಯಲ್ಲಿದೆ ಅಸೆಂಬ್ಲೇಷನ್ ಎಂದರೆ ಒಂದು ಜನಾಂಗ ಒಂದು ಸಂಸ್ಕೃತಿಯನ್ನು ಒಂದು ವ್ಯವಸ್ಥೆಯನ್ನು ಏನಾದ್ರೆ ಭಿನ್ನ ಭಿನ್ನವಾಗಿ ಹೊಂದುವಂಥದ್ದು ಅಥವಾ ಇದೇನಾದ್ರೆ ಅನ್ಯ ಜನಾಂಗವನ್ನಾಗಲಿ ಅಥವಾ ಅನ್ಯ ಸಂಸ್ಕೃತಿಯನ್ನಾಗಲಿ ಒಂದು ಜನಾಂಗದಿಂದ ಒಂದು ಸಂಸ್ಕೃತಿಯಿಂದ ಬೇರೆ ಜನಾಂಗದ ಬೇರೆ ಜನಾಂಗವನ್ನಾಗಲಿ ಬೇರೆ ಸಂಸ್ಕೃತಿಯನ್ನಾಗಿ ಒಂದೇನಿ ಮಾರ್ಪಾಡಾಗುವಂಥದ್ದು ಈ ಅಸೆಂಬ್ಲೇಷನ್ ಅಥವಾ ಸ್ವಾಂಗೀಕರಣ ಅಂತೇಳಿ ಕರಿತಾ ಹೋಗ್ಬೋದು ಈ ಒಂದು ಸ್ವಾಂಗೀಕರಣದ ಅರ್ಥ ವಿವರಣೆಯನ್ನು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ ಅದರ ಒಂದು ಡೆಫಿನಿಷಿಯನ್ಸ್ ಅಥವಾ ಅದರ ಒಂದು ಅರ್ಥ ವಿವರಣೆಯನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರುವಂಥ ಇ ಎಸ್ ಬೋಗಾಡಸ್ ರವರು ಏನ್ರಿ ಈ ಒಂದು ಸಮಾಜಶಾಸ್ತ್ರದ ಒಂದು ಸಮಾಜಶಾಸ್ತ್ರಜ್ಞರಾಗಿರುವಂಥ ಇ ಎಸ್ ಬೋಗಾಡಸ್ರವರು ತಮ್ಮದೇ ಆದಂಥ ಒಂದು ವ್ಯಾಖ್ಯವನ್ನು ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಏನು ಹೇಳ್ತಾರಪ್ಪ ಅಂದರೆ ಹಲವಾರು ಜನರ ಮನ ಪ್ರವೃತ್ತಿಗಳು ಒಗ್ಗೂಡಿ ಒಂದು ಸಮೂಹವು ನಿರ್ಮಾಣವಾಗುವ ಪ್ರಕ್ರಿಯೆಯೇ ಸ್ವಾಂಗೀಕರಣ ಏನು ರೀ ಹಲವಾರು ಜನರ ಒಂದು ಮನ ಪ್ರವೃತ್ತಿಗಳು ಅವರ ಒಂದು ವಿಚಾರಗಳು ಅವರ ಒಂದು ಪ್ರವೃತ್ತಿಗಳು ಒಗ್ಗೂಡಿದಾಗ ಒಂದುಗೂಡಿದಾಗ ಒಂದು ಸಮೂಹ ನಿರ್ಮಾಣವಾಗಬೇಕಾದ್ರೆ ಅಥವಾ ಒಂದು ಸಮೂಹ ನಿರ್ಮಾಣವಾಗುವಂಥ ಒಂದು ಪ್ರಕ್ರಿಯೆಯನ್ನು ಅಂಗೀಕರಣ ಅಂತೇಳಿ ಇ ಎಸ್ ಬೋಗಾಡಸ್ ಅವರು ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಬಿಸಾಮ್ಝ್ ಏನ್ರಿ ಬಿಸಾಮ್ಝ್ ಅನ್ನುವಂಥ ಪಾಶ್ಚಾತ್ಯ ಸಮಾಜ ಶಾಸ್ತ್ರಜ್ಞರು ಈ ಒಂದು ಬಿಸಾಮ್ಜ್ ಅವರು ಹೇಳಿರುವಂಥ ಒಂದು ವ್ಯಾಖ್ಯವನ್ನು ನೋಡಿದಾಗ ಸರಿಸಮಾನ ಭಾವನೆ ಹಾಗೂ ಉದ್ದೇಶಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಿರುವ ಸಾಮಾಜಿಕ ಪ್ರಕ್ರಿಯೆಯೇ ಸ್ವಾಂಗೀಕರಣ ಏನು ಸರಿ ಸರಿಸಮಾನವಾಗಿ ಭಾವನೆಗಳನ್ನು ಉದ್ದೇಶಗಳನ್ನು ಮೌಲ್ಯಗಳನ್ನು ನೈತಿಕ ನಿಯಮಗಳನ್ನು ಪರಸ್ಪರವಾಗಿ ಹಂಚಿಕೊಳ್ಳುವಂಥದ್ದು ವಿನಿಮಯ ಮಾಡಿಕೊಳ್ಳುವಂಥದ್ದು ಈ ವಿನಿಮಯ ಮಾಡಿಕೊಳ್ಳುವಂತಹ ಹಂಚಿಕೊಳ್ಳುವಂತಹ ಸಾಮಾಜಿಕ ಪ್ರಕ್ರಿಯೆಯನ್ನೇ ಈ ಒಂದು ಸ್ವಂಗೀಕರಣ ಅಂತೇಳಿ ಬಿಸಾಮಜ್ ಅವರು ಕರೀತಾ ಹೋಗ್ತಾರೆ ಆಮೇಲೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಚಿರಪರಿಚಿತರಾಗಿರುವಂಥ ಸಮಾಜಶಾಸ್ತ್ರಜ್ಞರು ನಿಮ್ಕಾಪ್ ಮತ್ತು ಅಕ್ಬರ್ನಂತೇಳಿ ಹೇಳ್ಬೋದು ಏನು ರೀ ಮತ್ತು ಅಕ್ಬರ್ನವ್ರು ಏನು ಹೇಳ್ತಾರಪ್ಪ ಅಂದರೆ ವ್ಯಕ್ತಿ ಮತ್ತು ಸಮೂಹಗಳು ಭಿನ್ನತೆಯನ್ನು ಕಳೆದುಕೊಂಡು ಸಮಾನ ಆಸಕ್ತಿ ಮತ್ತು ದೃಷ್ಟಿಕೋನಗಳನ್ನು ಬೆಳೆಸಿಕೊಂಡು ಬರುವ ಪ್ರಕ್ರಿಯೆ ಸ್ವಂಗೀಕರಣ ಏನೇತಾರೆ ವ್ಯಕ್ತಿಯಾದವನು ಸಮೂಹಗಳಾದಂಥವು ಅಥವಾ ಸಮುದಾಯಗಳಾಗಿರ್ಬೋದು ಅಥವಾ ಸಮಾಜಗಳಾಗಿರ್ಬೋದು ಭಿನ್ನತೆಯನ್ನು ಕಳೆದುಕೊಂಡು ಭಿನ್ನತೆಯನ್ನು ಹೋಗಲಾಡಿಸಿಕೊಂಡು ಸಮಾನವಾದಂಥ ಆಸಕ್ತಿಗಳನ್ನು ಅಭಿರುಚಿಗಳನ್ನು ಮನೋಪ್ರವೃತ್ತಿಗಳನ್ನು ದೃಷ್ಟಿಕೋನಗಳನ್ನು ಬೆಳೆಸಿಕೊಂಡು ಬರುವಂಥ ಒಂದು ಪ್ರಕ್ರಿಯೆ ಸ್ವಾಂಗೀಕರಣ ಅಂತೇಳಿ ಅಕ್ಬರ್ನ್ ಮತ್ತು ನಿಮ್ಕಾಪ್ರವರು ಕರೀತಾ ಹೋಗ್ತಾರೆ ಅದೇ ರೀತಿಯಾಗಿ ಕೊನೆಯ ಒಂದು ಡೆಫಿನಿಷನ್ ನೋಡಿದಾಗ ಹರ್ಟನ್ ಮತ್ತು ಹಂಟ್ ನಾವು ಹಿಂದೆ ನೋಡಿರುವಂಥ ಈ ಒಂದು ಸಮಾಜಶಾಸ್ತ್ರದ ಹೆಸರನ್ನು ನೋಡಿದ್ದೀವಿ ಹರ್ಟನ್ ಮತ್ತು ಹಂಟ್ ರವ್ರು ಏನು ಹೇಳ್ತಾರಪ್ಪ ಅಂದರೆ ಸ್ವಾಂಗೀಕರಣ ಎಂದರೆ ಸಾಂಸ್ಕೃತಿಕ ಸಮನ್ವಯತೆಯಾಗಿದೆ ಏನೇ ಸ್ವಾಂಗೀಕರಣ ಅಂದರೆ ಸಾಂಸ್ಕೃತಿಕ ಸಮನ್ವಯತೆ ಒಂದು ಜ ಒಂದು ಸಮಾಜದಲ್ಲಿ ಸಂಸ್ಕೃತಿ ಮತ್ತೊಂದು ಸಮಾಜದ ಒಂದು ಸಂಸ್ಕೃತಿ ಒಂದೇ ರೀತಿಯಾಗಿರುವಂಥದ್ದು ಸಮನ್ವಯತೆಯಿಂದ ಕೂಡಿರುವಂಥದ್ದು ಅದಕ್ಕೆ ಸ್ವಾಂಗೀಕರಣ ಅಂದರೆ ಸಾಂಸ್ಕೃತಿಕ ಸಮನ್ವಯತೆ ಆಗಿದೆ ಇದರ ಮುಖಾಂತರ ವ್ಯಕ್ತಿ ಮತ್ತು ಸಮೂಹಗಳು ಏನ್ರಿ ಈ ಒಂದು ಸ್ವಾಂಗೀಕರಣದ ಮುಖಾಂತರ ವ್ಯಕ್ತಿ ಮತ್ತು ಸಮೂಹಗಳು ಸಾಮಾನ್ಯ ಸಂಸ್ಕೃತಿಯನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಈ ಒಂದು ಸ್ವಾಂಗೀಕರಣದ ಮುಖಾಂತರ ವ್ಯಕ್ತಿಯಾದವರು ಸಮೂಹ ಒಂದು ಸಮೂಹಗಳಾದಂಥವು ಅಥವಾ ಜನಾಂಗಗಳು ಏನೈತ್ರಿ ಒಂದು ಜನಾಂಗದ ಸಂಸ್ಕೃತಿಯನ್ನು ಒಂದು ಜನಾಂಗದ ಮತ್ತೊಂದು ಜನಾಂಗದ ಸಂಸ್ಕೃತಿಗೆ ಒಂದೇನೈತೆ ರೀ ಒಂದು ಹೊಂದುವಂಥದ್ದು ಒಂದೇನಿದ್ರೆ ತಾಳೆ ಆಗುವಂಥದ್ದು ಈ ಸು ಇದರ ಒಂದೇನಿದ್ರಿ ವ್ಯಕ್ತಿ ಮತ್ತು ಸಮೂಹಗಳು ಸಾಮಾನ್ಯ ಸಂಸ್ಕೃತಿಯನ್ನು ಹೊಂದಲು ಒಂದೇನಿದ್ರೆ ಅನುಕೂಲಕರವಾಗ್ತದೆ ಅಂತೇಳಿ ಹರ್ಟನ್ ಮತ್ತು ಹಂಟ್ರವರು ಹೇಳ್ತಾ ಹೋಗ್ತಾರ ಈ ಒಂದು ಪೀಠಿಕೆ ಇದರ ಒಂದು ಅರ್ಥ ಮತ್ತು ಇದರ ಒಂದು ಡೆಫಿನಿಷನ್ಸ್ ನೋಡಿದಾಗ ನಮಗೆ ಸ್ವಾಂಗೀಕರಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿರುವಂತಹ ಒಂದು ಜನಾಂಗದಲ್ಲಿರುವಂತಹ ಒಂದು ಸಂಸ್ಕೃತಿಯನ್ನು ಭಿನ್ನ ಮತ್ತೊಂದು ಜನಾಂಗದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಒಂದು ಸಂಸ್ಕೃತಿ ಸಮನ್ವಯವಾಗಿರ್ತದೆ ಈ ಸಮನ್ವಯತೆಯನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ ಸ್ವಾಂಗೀಕರಣ ಅಂತೇಳಿ ಕರಿತಾ ಹೋಗ್ಬೋದು ಈ ಸ್ವಾಂಗೀಕರಣವು ಸಹ ಯಾವ ರೀತಿಯಾಗಿ ಸಹಕಾರ ಸ್ಪರ್ಧೆ ಸಂಘರ್ಷ ಹೊಂದಾಣಿಕೆ ಕಾರ್ಯನಿರ್ವಹಿಸ್ತಾವ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಈ ಸಾಂಗೀಕರಣವು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಅಷ್ಟೇ ಪ್ರಬೋದು ಅವುಗಳನ್ನು ಟೀಚರ್ಸ್ ತನ್ನದೇ ಆದಂಥ ಒಂದು ಲಕ್ಷಣಗಳನ್ನು ಒಳಗೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಸಾಂಗೀಕರಣದ ಲಕ್ಷಣಗಳು ಈ ರೀತಿಯಾಗಿದಾವ ಮೊದಲನೇದಾಗಿ ಸ್ವಾಂಗೀಕರಣವು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಏನ್ರಿ ರೀ ಸ್ವಾಂಗೀಕರಣದ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಅದರಲ್ಲಿ ಫಸ್ಟ್ ಒನ್ ಸ್ವಾಂಗೀಕರಣವು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳ್ತಾರೆ ಈ ಸ್ವಾಂಗೀಕರಣ ಒಂದು ಕುಟುಂಬಕ್ಕಾಗಲಿ ಅಥವಾ ಒಂದು ಸಮಾಜಕ್ಕಾಗಲಿ ಒಂದು ಸಂಸ್ಥೆಗಾಗಲಿ ಅಥವಾ ಒಂದು ಸಮುದಾಯಕ್ಕಾಗಲಿ ಇದು ಸೀಮಿತವಾದದ್ದಲ್ಲ ಪ್ರತಿಯೊಂದು ಸಾಂಸ್ಕೃತಿಕ ಸಂಸ್ಥೆಗಳಿಗೂ ಸಹ ಇದೇನಿದ್ರಿ ಒಂದು ಸಾಮಾಜಿಕ ಸಂಸ್ಥೆಗಳಿಗೆ ಮನೆಯಿಂದರೆ ಸೀಮಿತವಾಗಿರುವಂಥದ್ದು ಸಾಂಗೀಕರಣದ ಪ್ರಕ್ರಿಯೆಯನ್ನು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಕಾಣಬಹುದು ಏನ್ರಿ ಈ ಒಂದು ಸಾಂಗೀಕರಣದ ಪ್ರಕ್ರಿಯೆಯನ್ನು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕಾಣಬಹುದು ಉದಾಹರಣೆಗೆ ಕುಟುಂಬದಲ್ಲಿ ನವಜಾತ ಶಿಶುವು ಕಲಾನುಕ್ರಮದಲ್ಲಿ ತನ್ನ ಸಮೂಹದ ಸಂಸ್ಕೃತಿಯೊಂದಿಗೆ ಏನ್ರಿ ಸಮರಸ ಒಂದು ಸಮರಸಗೊಳ್ಳುವುದು ಈಗೀಗೆ ತಾನೇ ಹುಟ್ಟಿರುವಂಥ ಒಂದು ನವಜಾತ ಶಿಶು ಈಗೀಗ ತಾನೇ ಹುಟ್ಟಿರುವಂಥ ಒಂದು ಮಗು ಕಾಲಾನುಕ್ರಮದಲ್ಲಿ ತನ್ನ ತಂದೆ ತಾಯಿಗಳ ತನ್ನ ಒಂದು ಕುಟುಂಬದ ತನ್ನ ಒಂದು ಪೂರ್ವಜರ ಪೂರ್ವಜರಿಂದ ಬೆಳೆದುಕೊಂಡಿರುವ ಬೆಳೆದುಕೊಂಡು ಬಂದಿರುವಂಥ ಒಂದು ಸಂಸ್ಕೃತಿಯನ್ನು ಆ ಮಗು ಸಹ ಬೆಳೆಸ್ಕೊಳ್ತಾ ಹೋಗ್ತದೆ ಸಮರಸಿಕೊಳ್ಳುತ್ತಾ ಹೋಗ್ತದೆ ಇದು ಸ್ವಾಂಗೀಕರಣದ ವ್ಯಕ್ತಿ ಮಟ್ಟದ ಉದಾಹರಣೆಯಾಗಿದೆ ಸ್ವಾಂಗೀಕರಣದ ವ್ಯಕ್ತಿಗೆ ಮಟ್ಟದ ವ್ಯಕ್ತಿ ತಕ್ಕಂತೆ ಒಂದು ಉದಾಹರಣೆಯಾಗಿದೆ ಹಾಗೆಯೇ ಒಂದು ಎರಡನೇ ವ್ಯಾಖ್ಯವನ್ನು ನೋಡ್ತಾ ಹೋದಾಗ ಹಾಗೆಯೇ ತಮ್ಮ ಮತವನ್ನು ತೊರೆದು ವ್ಯಕ್ತಿಗಳು ಬೇರೆ ಮತವನ್ನು ಸ್ವೀಕರಿಸುವ ಮತಾಂತರವು ಸ್ವಾಂಗೀಕರಣದ ಒಂದು ಉದಾಹರಣೆ ಒಬ್ಬ ವ್ಯಕ್ತಿ ಒಂದು ಧರ್ಮದಿಂದ ಮತ ಅಂದರೆ ಧರ್ಮ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಆಗುವಂಥದ್ದು ಮತ್ತೊಂದು ಧರ್ಮಕ್ಕೆ ಒಂದೇಂದರೆ ಹೋಗುವಂಥದ್ದು ಇದು ಸ್ವಾಂಗೀಕರಣದ ಒಂದು ಪ್ರಮುಖ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ರಾಜಕೀಯದಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿಯಾದವನು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಒಂದೇಂದರೆ ಮತಾಂತರ ಈಗ ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಹೋಗುವಂಥದ್ದು ಬಿ ಜೆ ಪಿ ಪಕ್ಷದಿಂದ ಕಾಂಗ್ರೆಸ್ ಬರುವಂಥದ್ದು ಇವೆರಡೂ ಪಕ್ಷಗಳಿಂದ ಜೆ ಡಿ ಎಸ್ಗೆ ಹೋಗುವಂಥದ್ದು ಈ ರೀತಿ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿಯೂ ಸಹ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಮತಾಂತರವಾಗುವಂಥ ಒಂದು ವ್ಯವಸ್ಥೆಯನ್ನು ಸ್ವಂಗೀಕರಣದ ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದು ಅದಕ್ಕೆ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಹೋಗುವಂಥದ್ದು ಒಂದು ಧರ್ಮದಲ್ಲಿ ತನ್ನ ಸಂಸ್ಕೃತಿ ತನಗೆ ಸರಿಯಾಗಿ ಅನಿಸ್ಲಿಲ್ಲ ಅಂದರೆ ಮತ್ತೊಂದು ಧರ್ಮ ಮತ್ತೊಂದು ಧರ್ಮದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಮತಾಂತರ ಸ್ವಾಂಗೀಕರಣ ಅಂತೇಳಿ ಹೇಳಬಹುದು ಅದಕ್ಕೆ ಸ್ವಾಂಗೀಕರಣವು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಒಂದು ಲಕ್ಷಣದ ಮುಖಾಂತರ ನೋಡಿದಾಗ ಸೆಕೆಂಡ್ ಒನ್ ಎಡನೇ ಫ್ಯೂಚರ್ಸ್ ಎರಡನೇ ಒಂದು ಲಕ್ಷಣ ಸ್ವಾಂಗೀಕರಣವು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವುದು ಏನ್ರಿ ಸ್ವಾಂಗೀಕರಣವು ಮಂದಗತಿಯಿಂದ ಹಂತ ಹಂತವಾಗಿ ಕ್ರಮಕ್ರಮವಾಗಿ ನಡೆಯುವುದು ಎರಡನೇ ಲಕ್ಷಣ ಏನು ಅಂದರೆ ಸ್ವಾಂಗೀಕರಣ ಸಮಾಜದಲ್ಲಿ ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಹದಿನೈದು ಲಕ್ಷಣ ಸ್ವಾಂಗೀಕರಣವು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವಂಥದ್ದು ನಿಧಾನವಾಗಿ ಹಂತ ಹಂತವಾಗಿ ನಡೆಯುವಂಥದ್ದು ಸ್ವಂಗೀಕರಣ ಇದ್ದಕ್ಕಿದ್ದಂತೆಯೇ ಸಂಭವಿಸುವ ಪ್ರಕ್ರಿಯೆಯಲ್ಲ ಅದಕ್ಕೆ ಸಮಯ ಬೇಕು ವ್ಯಕ್ತಿತ್ವಗಳು ಬೇಕು ಮತ್ತು ಸಮೂಹಗಳು ಬೇಕು ಈ ಸಮಯ ವ್ಯಕ್ತಿತ್ವ ಸಮೂಹಗಳು ಒಂದುಗೂಡುವುದಕ್ಕೆ ಕಾಲಾವಕಾಶ ಬೇಕು ಏನ್ರಿ ಈ ಸಮಯ ಅನ್ನುವಂಥದ್ದು ವ್ಯಕ್ತಿತ್ವ ಅನ್ನುವಂಥದ್ದು ಸಮೂಹಗಳು ಅನ್ನುವಂಥದ್ದು ಈ ಮೂರೂ ಒಂದುಗೂಡುವುದಕ್ಕೆ ಕಾಲಾವಕಾಶ ಬೇಕು ಉದಾಹರಣೆಗೆ ಭಾರತದಲ್ಲಿ ಶಕರು ಗ್ರೀಕರು ಪರ್ಷಿಯನ್ಯರು ಗುರ್ಜರರು ಹೂನರು ಮೊದಲಾದ ವಿದೇಶಿ ಅಕ್ರಮಕಾರಿ ಗುಂಪುಗಳ ಜನರು ಭಾರತದ ಉತ್ತರ ಭಾಗದಲ್ಲಿ ನೆಲೆ ನಿಂತು ಶತಮಾನಗಳ ನಂತರ ಪರಸ್ಪರ ಸಮರಸಗೊಂಡು ರಜಪೂತರಾಗಿ ಭಾರತೀಯರಾಗಿ ವಿಕಾಸ ಹೊಂದಿದವರು ಏನಾಗ್ತಾರೆ ಅಂದರೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಎಷ್ಟೋ ಜನ ಹಿಂದೆ ಮನೆತನಗಳು ರಾಜ್ಯ ಆಡಳಿತಗಳು ತಮ್ಮ ಒಂದು ಏನ್ರಿ ಮೊದಲಾದಂಥ ಆಕ್ರಮಕಾರಿಯಾದಂಥ ಒಂದು ಕೆಲಸವನ್ನು ಮಾಡಿ ಭಾರತಗೊಂಡು ಆಕ್ರಮಕಾರಿತನವನ್ನು ಒಳಗೊಂಡಿರುವಂಥದ್ದು ಉದಾಹರಣೆಗೆ ಮುಸ್ಲಿಂ ಆಡಳಿತವನ್ನು ನೋಡಿದಾಗ ಮೊಹಮ್ಮದ್ ಗಜನಿ ಆ್ಯಂಡ್ ಮೊಹಮ್ಮದ್ ಗೌರಿ ನಾವು ಇವೆರಡು ಹೆಸರುಗಳನ್ನು ಕೇಳಿರ್ಬೋದು ಅದರಲ್ಲಿ ಮೊಹಮ್ಮದ್ ಗಜನಿಯವರು ನಮ್ಮ ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆಯನ್ನು ಮಾಡಿರುವಂಥದ್ದು ಎಷ್ಟು ಬರೋರಿ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ನಾಲ್ಕು ಸಲ ಅಲ್ಲ ಐದು ಸಲ ಅಲ್ಲ ಹದಿನೇಳು ಬಾರಿ ನಮ್ಮ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿರುವಂಥದ್ದು ಹೀಗೆ ನಮ್ಮ ಭಾರತದಲ್ಲಿ ಈ ಒಂದು ಶಿಕ್ಷಕರು ಗ್ರೀಕರು ಪರ್ಷಿಯನ್ನರು ಗುರ್ಜರು ಹೂನರು ಮೊದಲಾದ ವಿದೇಶಿಯ ಒಂದು ಮನೆತನಗಳು ಆಕ್ರಮಕಾರಿಯಾದಂಥ ಒಂದು ಗುಂಪುಗಳಾಗಿ ನಮ್ಮ ಭಾರತದ ಮೇಲೆ ಒಂದು ನೆಲೆ ನಿಂತು ಶತಶತಮಾನಗಳ ನಂತರ ತಮ್ಮ ಸಮರಸವನ್ನು ಒಂದೇ ತಮ್ಮ ವಶಕ್ಕೆ ಪಡಿಸಿಕೊಂಡಿರುವಂಥದ್ದು ಹೀಗೆ ಈ ಒಂದು ರಜಪೂತ ಅದೇ ರೀತಿಯಾಗಿ ರಜಪೂತರಾಗಿ ಭಾರತೀಯರಾಗಿ ಒಂದು ಅಭಿವೃದ್ಧಿ ಹೊಂದುವಂಥದ್ದು ಹಾಗೆ ಎರಡನೇ ವ್ಯಾಖ್ಯೆಯನ್ನು ನೋಡಿದಾಗ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹ ಒಂದು ಮತಧರ್ಮಕ್ಕೆ ಸೇರಿದಾಗ ಅದನ್ನು ತ್ಯಜಿಸಿ ಸ್ವಂತ ಇಚ್ಛೆಯಿಂದ ಇನ್ನೊಂದು ಮತ ಕೂಡ ಸೇರುವುದಾದರೂ ಕೂಡ ಹಾಗೆ ಮಾಡಲು ಸಾಕಷ್ಟು ಕಾಲಾವಕಾಶ ಬೇಕು ಈಗ ಒಂದು ಮತದಿಂದ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಹೋಗ್ಬೇಕಾದ್ರೆ ಆಗಿಂದಾಗೆ ಹೋಗುವಂಥದ್ದಲ್ಲ ಧರ್ಮದ ಒಂದು ಒಪ್ಪಿಗೆ ಹೋಗಬೇಕು ಆ ಧರ್ಮದ ಒಂದು ಒಪ್ಪಿಗೆ ತಗೋಬೇಕು ತಾ ಬಿಡುವಂಥ ಧರ್ಮದ ಒಂದು ಒಪ್ಪಿಗೆ ತಗೋಬೇಕು ತಾ ಹೋಗುವಂಥ ಒಂದು ಧರ್ಮದ ಒಪ್ಪಿಗೆ ತಗೋಬೇಕು ಇದಕ್ಕೆ ಕಾಲಾವಕಾಶ ಅನ್ನುವಂಥದ್ದು ಬೇಕು ಮಂದಗತಿ ಅನ್ನುವಂಥದ್ದು ಬೇಕು ಹಂತ ಹಂತವಾಗಿ ಒಂದ್ರಿ ಸ್ವಂಗೀಕರಣ ನಡೀತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಸ್ವಂಗೀಕರಣದ ಲಕ್ಷಣಗಳಲ್ಲಿ ಫ್ಯೂಚರ್ಸ್ಗಳು ಸ್ವಂಗೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆಯಾಗಿದೆ ಏನ್ರಿ ನಮ್ಮ ಮೂರನೇ ಒಂದು ಲಕ್ಷಣ ಸ್ವಾಂಗೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆಯಾಗಿದೆ ಇದೊಂದು ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಂಗೀಕರಣದ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗಳಿಗೆ ಹಾಗೂ ಸಮೂಹಗಳಿಗೆ ಏನು ನಡೆಯುತ್ತಿದೆ ಎನ್ನುವುದರ ಪರಿಯೇ ಇರು ಇರದಿರಬಹುದು ಏನ್ರಿ ಈ ಒಂದು ಸ್ವಾಂಗೀಕರಣದೊಳಗೆ ಏನೈತ್ರಿ ವ್ಯಕ್ತಿಗಳಿಗಾಗಲಿ ಅಥವಾ ಸಮೂಹಗಳಿಗಾಗಲಿ ಏನು ನಡೆಯುತ್ತಿದೆ ಅನ್ನುವಂಥದ್ರ ಒಂದು ಪರಿ ಪರಿವೆ ಅಥವಾ ಅದರ ಒಂದು ಅರಿವು ಇಲ್ಲದಿರಬಹುದು ಇಂಥ ಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು ಸಮಾಜದ ಸಂಸ್ಕೃತಿಯೊಂದಿಗೆ ಸಮರಗೊಳ್ಳುವಂಥದ್ದು ಇಂಥ ಒಂದು ವ್ಯವಸ್ಥೆಯೊಳಗೆ ಸಣ್ಣ ಮಕ್ಕಳು ಏನೈತ್ರಿ ಸಮಾಜದೊಳಗೆ ಒಂದು ಸ್ಥಿತಿ ಅನುಗುಣವಾಗಿ ಸಮರಗೊಳ್ತಾ ಹೋಗ್ತಾರಾ ಅಥವಾ ಕೊನೆಯಿದ್ರಿ ಚಿಕ್ಕ ಮಕ್ಕಳು ಸಹ ಸಮಾಜದ ಸಂಸ್ಕೃತಿಯೊಂದಿಗೆ ಸಮರಗೊಳ್ತಾ ಹೋಗ್ತಾರ ಪ್ರೌಢರ ಮಟ್ಟದಲ್ಲಿ ವ್ಯಕ್ತಿಗಳ ಗಮನಕ್ಕೆ ಬಾರದಂತೆ ಸೈದ್ಧಾಂತಿಕ ವಿಚಾರಗಳನ್ನು ಅವರ ಮನದಾಳಕ್ಕೆ ತೋರಿಸುವ ಪ್ರಯತ್ನವೂ ನಡೆಯುವುದು ಇದನ್ನು ತತ್ವ ಬೋಧನೆ ಎಂದು ಕರೆಯುವುದುಂಟು ಏನ್ರಿ ಈ ಒಂದು ಈ ರೀತಿ ಆಗುವಂಥ ಒಂದು ವ್ಯವಸ್ಥೆಯನ್ನು ತತ್ವ ಬೋಧನೆ ಅಂತಲೇ ಕರೀತಾ ಹೋಗ್ತಾರಾ ಏನ್ರಿ ಪ್ರೌಢರ ಮಧ್ಯಮ ವರ್ಗದವರ ಮಟ್ಟದಲ್ಲಿ ಅಥವಾ ವ್ಯಕ್ತಿಗಳ ಗಮನಕ್ಕೆ ಬಾರದಂತೆ ಸೈದ್ಧಾಂತಿಕ ವಿಚಾರಗಳನ್ನು ಅವರ ಮನದಾಳಕ್ಕೆ ತೋರಿಸುವ ಪ್ರಯತ್ನವೂ ಸಹ ನಡೆಯುವಂಥದ್ದು ಇದನ್ನು ತತ್ವ ಬೋಧನೆ ಅಂತಲೇ ಈ ಒಂದು ವ್ಯವಸ್ಥೆಯನ್ನು ಕರೀತಾ ಹೋಗ್ತಾರಾ ಅದಕ್ಕೆ ಸ್ವಾಂಗೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆಗೂ ಕಾರ್ಯನಿರ್ವಹಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಸ್ವಾಂಗೀಕರಣದ ಲಕ್ಷಣಗಳಲ್ಲಿ ನಾಲ್ಕನೇದು ಸ್ವಾಂಗೀಕರಣವು ಒಮ್ಮುಖವಾದ ಪ್ರಕ್ರಿಯೆಯಾಗಿಲ್ಲ ಏನು ರೀ ಸ್ವಾಂಗೀಕರಣದ ಲಕ್ಷಣಗಳಲ್ಲಿ ನಾಲ್ಕನೇದು ಕೊನೆಯ ಕೊನೆಯ ಪಾಯಿಂಟು ನಾಲ್ಕನೇ ಪಾಯಿಂಟು ಸ್ವಾಂಗೀಕರಣವು ಒಮ್ಮುಖವಾದ ಪ್ರಕ್ರಿಯೆಯಾಗಿಲ್ಲ ಈ ಸ್ವಾಂಗೀಕರಣ ಕೊಡುವ ಮತ್ತು ತೆಗೆದುಕೊಳ್ಳುವ ತತ್ವವನ್ನು ಆಧರಿಸಿ ನಿಂತಿದೆ ಸ್ವಂಗೀಕರಣ ಏನರೀ ಕೊಡುವ ಮತ್ತು ತೆಗೆದುಕೊಳ್ಳುವ ಗಿವ್ ಆ್ಯಂಡ್ ಟೇಕ್ ಏನಂತರಿ ಕೊಡುವ ಮತ್ತು ತೆಗೆದುಕೊಳ್ಳುವ ಅಂದರೆ ಗಿವ್ ಆ್ಯಂಡ್ ಟೇಕ್ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಕೊಡುವಂಥದ್ದು ಮತ್ತೊಂದು ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಹೋಗುವಂಥದ್ದು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಹೋಗುವಂಥದ್ದು ಒಂದು ವ್ಯವಸ್ಥೆ ಅಥವಾ ಪದ್ಧತಿಯಿಂದ ಮತ್ತೊಂದು ವ್ಯವಸ್ಥೆ ಮತ್ತೊಂದು ಧರ್ಮಕ್ಕೆ ಹೋಗುವಂಥದ್ದು ಈ ರೀತಿ ಈ ಒಂದು ಸ್ವಂಗೀಕರಣವು ಕೊಡುವ ಮತ್ತು ತೆಗೆದುಕೊಳ್ಳುವ ತತ್ವವನ್ನು ಆಧರಿಸಿ ನಿಂತಿದೆ ಆದ್ದರಿಂದ ಇದು ಏಕಮಾರ್ಮೀಯ ಅಥವಾ ಒಮ್ಮುಖವಾದ ಪ್ರಕ್ರಿಯೆಯಾಗಿಲ್ಲ ಸಾಮಾನ್ಯವಾಗಿ ಇದು ಸಂಸ್ಕೃತಿ ಗ್ರಹಣ ಪ್ರಕ್ರಿಯೆಯ ನಂತರ ಸಂಭವಿಸುವಂಥದ್ದು ಏನ್ರಿ ಸಾಮಾನ್ಯವಾಗಿ ಸ್ವಂಗೀಕರಣ ಅನ್ನುವಂಥದ್ದು ಸಂಸ್ಕೃತಿ ಗ್ರಹಣ ಪ್ರಕ್ರಿಯೆ ನಂತರ ಸಂಭವಿಸುವಂಥದ್ದು ಎನ್ನಬಹುದು ಸಾಂಸ್ಕೃತಿಕ ಅಂಶಗಳನ್ನು ಎರವಲ ಪಡೆದು ಅವುಗಳನ್ನು ಕಾಲಕ್ರಮೇಣವಾಗಿ ತನ್ನದಾಗಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸಂಸ್ಕೃತಿ ಗ್ರಹಣ ಅಂತ ಕರೀತಾರಾ ಏನರೀ ಸಂಸ್ಕೃತಿ ಗ್ರಹಣ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸಾಂಸ್ಕೃತಿಕ ಅಂಶಗಳನ್ನು ಎರವಲ ಪಡೆದು ಮತ್ತೊಬ್ಬರ ಕಡೆಯಿಂದ ಇಸ್ಕೊಂಡು ಕಾಲಕ್ರಮೇಣವಾಗಿ ತನ್ನದಾಗಿಸಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಸಾಂಸ್ಕೃತಿಕ ಗ್ರಹಣ ಅಂತ ಕರೀತಾ ಹೋಗ್ತಾರ ಸಾಮಾನ್ಯವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ಸತ್ವಶಾಲಿಯಾದ ಸಂಸ್ಕೃತಿಯಿಂದ ಸಾಂಸ್ಕೃತಿಕ ಅಂಶಗಳನ್ನು ಎರವಲ ಪಡೆಯುವುದೇ ಹೆಚ್ಚು ಉದಾಹರಣೆಗೆ ಭಾರತದಲ್ಲಿನ ಹಿಂದೂ ಸಂಸ್ಕೃತಿಯ ಆದಷ್ಟು ಸಂಗತಿಗಳನ್ನು ಇಲ್ಲಿನ ಹಲವಾರು ಹಲವಾರು ಆದಿವಾಸಿ ಸಮುದಾಯಗಳಿಗೆ ಕ್ರಮೇಣವಾಗಿ ಕ್ರಮೇಣವಾಗಿನ ಒಂದು ಕೂಡ ಸ್ವೀಕರಿಸಿ ತಮ್ಮದಾಗಿಸಿಕೊಂಡಿರುವಂಥದ್ದು ನಮ್ಮ ಹಿಂದೂ ಬ ಹಿಂದೂ ಸಂಸ್ಕೃತಿಯು ಮತ್ತೊಂದು ಧರ್ಮದ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದಷ್ಟೇ ಅಲ್ಲದೆ ತನ್ನ ಒಂದು ಸಂಸ್ಕೃತಿಯನ್ನು ಸಹ ಎರವಲಾಗಿ ನೀಡಿರುವಂಥ ಒಂದು ಧರ್ಮವಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಉದಾಹರಣೆಗೆ ಎರಡನೇ ಒಂದು ಎಕ್ಸಾಂಪಲನ್ನು ನೋಡಿದಾಗ ರೆಡ್ ಇಂಡಿಯನ್ ಮೂಲ ನಿವಾಸಿಗಳು ತಮ್ಮ ಸಂಪರ್ಕಕ್ಕೆ ಬಂದ ಬಿಳಿಯರಿಂದ ಹಲವಾರು ಸಾಂಸ್ಕೃತಿಕ ಅಂಶಗಳನ್ನು ಪಡೆದು ತಮ್ಮದಾಗಿಸಿಕೊಂಡರು ಈ ರೀತಿಯಾಗಿ ಸ್ವಂಗೀಕರಣ ಅನ್ನುವಂಥದ್ದು ಒಮ್ಮುಖವಾದ ಒಮ್ಮುಖವಾದ ಪ್ರಕ್ರಿಯೆಯಾಗಿಲ್ಲ ಇದು ಕೊಡುವ ಮತ್ತು ತೆಗೆದುಕೊಳ್ಳುವ ಒಂದು ತತ್ವಗಳನ್ನು ಆಧರಿಸಿ ಸಾಂಸ್ಕೃತಿಕ ಗ್ರಹಣ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಒಳಗೊಂಡು ಕಾಲಾನುಕ್ರಮವಾಗಿ ಒಬ್ಬ ವ್ಯಕ್ತಿಗಳು ಸಂಸ್ಕೃತಿಯನ್ನು ಎರವಲಾಗಿ ಪಡೆಯುವಂಥ ಮತ್ತು ಬೇರೆ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂತೇಳಿ ಹೇಳಬಹುದು ಇವಿಷ್ಟು ನಾಲ್ಕು ಅಂಶಗಳು ನಮ್ಮ ಒಂದು ಸಂಸ್ಕೃತಿಯ ಲಕ್ಷಣಗಳಾಗ್ಯಾವ ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟು ಈ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದ ಅಂಶಗಳು ಅಂತೇಳಿ ಹೇಳ್ಬೋದು ಏನ್ರಿ ಸ್ವಾಂಗೀಕರಣಕ್ಕೆ ಸಹಾಯಕವಾದ ಅಂಶಗಳು ಅದರ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದಂಥ ಒಂದು ಅಂಶಗಳನ್ನು ನೋಡ್ತಾ ಹೋದಾಗ ನಮಗಿದ್ರಲ್ಲಿ ಏನ್ರಿ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದಂಥ ಒಂದು ಅಂಶಗಳು ಫ್ಯಾಕ್ಟರ್ಸ್ ಹೆಲ್ಪ್ಫುಲ್ ಟು ಅಸೆಂಬ್ಲೇಷನ್ ಏನು ರೀ ಒಂದು ಅಸೆಂಬ್ಲೇಷನ್ಗೆ ಸ್ವಂಗೀಕರಣಕ್ಕೆ ಸಹಾಯಕವಾದಂಥ ಒಂದು ಅಂಶಗಳು ಅಷ್ಟು ಅಂಶಗಳು ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತದೆ ಒಂದು ಇಂಪಾರ್ಟೆನ್ಸ್ ಇದು ಕೆಲವು ಅಂಶಗಳು ಸ್ವಾಂಗೀಕರಣದ ಪ್ರಕ್ರಿಯೆಗೆ ಸಹಾಯಕವಾಗಿದ್ದರೆ ಮತ್ತೆ ಕೆಲವು ಅಂಶಗಳು ಪ್ರತಿಬಂಧಕವನ್ನು ಒಡ್ಡುವ ಸ್ವಾಂಗೀಕರಣಕ್ಕೆ ಅನುಕೂಲಕರವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತವೆ ಅದರಲ್ಲಿ ಈ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದಂಥ ಅಂಶಗಳು ಅಂದರೆ ಫಸ್ಟ್ ಒನ್ ಸಹನೆ ಏನ್ರಿ ಈ ಸಹನೆಯು ಸಹ ನಮ್ಮ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದಂಥ ಒಂದು ಅಂಶವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಆ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾದಂಥ ಅಂಶಗಳಲ್ಲಿ ಫಸ್ಟ್ ಒನ್ ಈ ಒಂದು ಸಹನೆ ಸಹನೆ ಅಂದರೆ ಈ ರೋಗಿಗಳ ಬಗೆಗಿನ ಅಸಹನೆ ಮತ್ತು ವೈರ್ಯ ವೈಷಮ್ಯಗಳ ವಾತಾವರಣದಲ್ಲಿ ಸ್ವಾಂಗೀಕರಣವು ನಡೆಯಲಾರದು ಏನ್ರಿ ವಿರೋಧಿಗಳ ಬಗೆಗೆ ಅಸಹನೀಯ ಮತ್ತು ವೈರ್ಯ ವೈಷಮ್ಯಗಳಿರುವಂಥ ಒಂದು ವಾತಾವರಣ ವಾತಾವರಣದಲ್ಲಿ ಸ್ವಾಂಗೀಕರಣ ನಡೆಯಲಾರದು ಸಾಂಸ್ಕೃತಿಕ ವ್ಯತ್ಯಾಸಗಳ ಬಗೆಗೆ ಜನರು ಸಹನೆಯಿಂದ ಇರುವುದಾದರೆ ಮಾತ್ರ ಅದು ಸಾಧ್ಯ ಏನ್ರಿ ಸಾಂಸ್ಕೃತಿಕ ಒಂದು ವ್ಯತ್ಯಾಸಗಳ ಬಗ್ಗೆ ಜನರೊಳಗ ಸಹನೆಯ ಮನೋಭಾವನೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಮಾತ್ರ ಸ್ವಾಂಗೀಕರಣ ತನ್ನ ಒಂದು ಕಾರ್ಯವನ್ನು ನೆರವೇರಿಸ್ತಾ ಹೋಗ್ತದೆ ಸಹನೆಯಿಂದ ಭಿನ್ನ ಸಂಸ್ಕೃತಿಗಳ ಜನರು ಪರಸ್ಪರ ಹತ್ತಿರ ಬರುವಂಥದ್ದು ಸಂಪರ್ಕ ಬೆಳೆಸಿಕೊಳ್ಳುವಂಥದ್ದು ಮತ್ತು ಅಂತಿಮವಾಗಿ ಒಂದುಗೂಡುವಂಥದ್ದು ಏನ್ರಿ ಒಂದು ಭಿನ್ನ ಒಂದು ಸಂಸ್ಕೃತಿಯ ಜನರು ಬೇರೆ ಧರ್ಮದ ಬೇರೆ ಸಂಸ್ಕೃತಿಯ ಜನರು ಈ ಸಹನೀಯ ಒಂದು ಅಂಶವನ್ನು ಇಟ್ಕೊಂಡೆ ಪರಸ್ಪರವಾಗಿ ಹತ್ತಿರ ಬರ್ತಾರ ಸಂಪರ್ಕವನ್ನು ಬೆಳೆಸ್ಕೋತಾರ ಅಂತಿಮವಾಗಿ ಒಂದು ಓದ್ತಾರ ಒಂದು ಗೂಡ್ತಾರ ಅಂತೇಳಿ ಹೇಳ್ಬೋದು ಅದಕ್ಕೆ ಸೊ ಅಂಗೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ಸಹನೆ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒಂದು ಹದಿನೈದು ಸ್ವಾಂಗೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ಸೆಕೆಂಡ್ ಒನ್ ಅನ್ಯೂನ್ಯ ಸಾಮಾಜಿಕ ಬಾಂಧವ್ಯ ಅನ್ಯೂನ್ಯ ಸಾಮಾಜಿಕ ಬಾಂಧವ್ಯ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಸಾಮಾಜಿಕ ಸಂಪರ್ಕ ಸಂಬಂಧಗಳ ಅಂತಿಮ ಫಲಶ್ರುತಿಯೇ ಸ್ವಾಂಗೀಕರಣ ಏನು ರೀ ಸಾಮಾಜಿಕ ಸಂಪರ್ಕ ಸಂಬಂಧಗಳ ಅಂತಿಮ ಫಲಶ್ರುತಿಯೇ ಸ್ವಾಂಗೀಕರಣ ಅಂತ ಹೇಳ್ತಾರೆ ಸ್ವಾಂಗೀಕರಣದ ಸಾಧ್ಯ ಸಾಧ್ಯತೆ ಸಾಧ್ಯ ಸಾಧ್ಯತೆ ಹಾಗೂ ಅದು ಸಾಧ್ಯವಾದ ವಾಗುವುದರಲ್ಲಿ ಅದರ ಗತಿ ಮತ್ತು ವೇಗ ಇವು ಸಾಮಾಜಿಕ ಸಂಬಂಧದ ಸ್ವರೂಪವನ್ನು ಆಧರಿಸಿ ನಿಂತಿವೆ ಪ್ರಾಥಮಿಕ ಸ್ವರೂಪದ್ದಾಗಿದ್ದು ಅನ್ಯೂನ್ಯವಾಗಿದ್ದರೆ ಅಷ್ಟೇ ವೇಗದಲ್ಲಿ ಸ್ವಾಂಗೀಕರಣ ನಡೀತದೆ ಸ್ವಾಂಗೀಕರಣ ನಡೀಬೇಕಾದ್ರೆ ಸ್ವಾಂಗೀಕರಣ ಅನ್ನುವಂಥ ವ್ಯವಸ್ಥೆ ಚಲಾವಣೆ ಆಗಬೇಕಾದ್ರೆ ಅಲ್ಲಿ ಅನ್ಯೂನ್ಯವಾದಂಥ ಸಾಮಾಜಿಕ ಬಾಂಧವ್ಯಗಳು ಅನುಕೂಲಕರವಾಗ್ತವೆ ನೆಕ್ಸ್ಟ್ ಒನ್ ಸ್ವಾಂಗೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ಮೂರನೇದು ಸಂಯೋಗ ಅಥವಾ ಅಂತರ್ವಿವಾಹ ಏನು ರೀ ಸಂಯೋಗ ಅಥವಾ ಅಂತರ್ವಿವಾಹ ಅಂತೇಳಿ ಹೇಳ್ಬೋದು ಅಂತರ್ವಿವಾಹವು ವಿವಿಧ ಗುಂಪುಗಳ ನಡುವೆ ವೈವಾಹಿಕ ಸಂಬಂಧವೇರ್ಪಡುವಂತೆ ಮಾಡುವುದು ಅಂತರ್ವಿವಾಹ ಅಂದರೆ ಒಬ್ಬ ವ್ಯಕ್ತಿ ಮತ್ತೊಂದು ಜಾತಿಯ ಮಹಿಳೆಯನ್ನು ಅಥವಾ ಪುರುಷವನ್ನು ವಿವಾಹವಾಗುವುದಕ್ಕೆ ಅಂತರ್ವಿವಾಹ ಅಂತ ಕರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈ ರೀತಿ ಅಂತರ್ವಿವಾಹವು ಒಂದು ಗುಂಪುಗಳ ನಡುವೆ ವೈವಾಹಿಕ ಸಂಬಂಧವನ್ನು ಏರ್ಪಡುವಂಥ ಏನ್ರಿ ಕೆಲಸವನ್ನು ಮಾಡ್ತಾ ಹೋಗ್ತದ ಇದರಿಂದ ವ್ಯಕ್ತಿಗಳ ನಡುವೆ ಅತ್ಯಂತ ಆತ್ಮೀಯವಾದ ಸಂಬಂಧವೇರ್ಪಡಬಹುದು ಜೈವಿಕ ಸಂಬಂಧವೂ ಏರ್ಪಡಬಹುದು ಈ ರೀತಿಯಾಗಿ ಸ್ವಂಗೀಕರಣ ಸಮೂಹಗಳ ಹಾಗೂ ವ್ಯಕ್ತಿಗಳ ಪರಸ್ಪರ ಒಡನಾಟದಿಂದ ಕೇವಲ ಒಡನಾಟಕ್ಕಾಗಿಯೇ ಮಾತ್ರ ಸೀಮಿತವಾಗಿರದೆ ಒಂದಿದ್ರೆ ಪೂರ್ಣಕಲಾಕವಾಗಿ ಸ್ವಂಗೀಕರಣ ಅನುಕೂಲಕರವಾಗಿರ್ತದ ವೈವಾಹಿಕ ಸಂಬಂಧವನ್ನು ಮತ್ತು ಅಂತರ್ವಿವಾಹವನ್ನು ಮಾಡುವುದರಲ್ಲಿ ಅಂಗೀಕರಣಕ್ಕೆ ದಾರಿ ಸುಗಮವಾಗ್ತದ ಅಂತೇಳಿ ಹೇಳ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಅಂಗೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ನಾಲ್ಕನೇದು ಸಾಂಸ್ಕೃತಿಕ ಸಾಮರ್ಥ್ಯ ಏನ್ರಿ ಸಾಂಸ್ಕೃತಿಕ ಸಾಮರ್ಥ್ಯ ಸಂಸ್ಕೃತಿಯ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಸಮೂಹಗಳೊಳಗೆ ಸಾಮಥ್ಯ ಮತ್ತು ಸಹಮತೆ ಇರುವುದಾದಲ್ಲಿ ಅಂಗೀಕರಣವು ಸುಗಮವಾಗಿ ನಡೀತದ ಏನ್ರಿ ಈ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಒಳಗಡೆ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಸಮೂಹ ಸಮೂಹದಲ್ಲಿ ಆಗಿರ್ಬೋದು ಮತ್ತು ಸಮೂಹಗಳ ಒಳಗೆ ಸಾಮತೆ ಮತ್ತು ಸಹಮತ ಇರುವುದಾದ್ರೆ ಇರುವುದಾದಲ್ಲಿ ಸ್ವಾಂಗೀಕರಣ ಸುಗಮವಾಗಿ ಚಲಿಸ್ತದೆ ಉದಾಹರಣೆಗೆ ಅಮೇರಿಕಾದಲ್ಲಿ ಇಂಗ್ಲೀಷ್ ಮಾತನಾಡುವುದು ಪ್ರೆಸಿಡೆಂಟರು ಇಂಗ್ಲೀಷ್ ಬರದ ಕ್ರೈಸ್ತರಿಗಿಂತಲೂ ಹೆಚ್ಚು ಸುಲಭವಾಗಿ ಮತ್ತು ವೇಗವಾಗಿ ಸಮರಸ ಸಮರಸಗೊಳ್ಳಲು ಸಾಧ್ಯವಾಗ್ತದೆ ಈ ಒಂದು ಅಂಶವೂ ಸಹ ನಮ್ಮ ಸ್ವಾಂಗೀಕರಣಕ್ಕೆ ಒಂದೇನಿ ಒಂದು ಸಹಾಯಕವಾಗುವಂಥ ಅಂಶ ನೆಕ್ಸ್ಟ್ ಒಂದು ಐದನೇದು ಎಜುಕೇಷನ್ ಶಿಕ್ಷಣ ಇದೂ ಸಹ ಸ್ವಾಂಗೀಕರಣದ ಸಹಾಯಕಕ್ಕೆ ಸಹಾಯಕಕ್ಕೆ ಒಂದರೆ ಸಹಾಯಕವಾದ ಅಂಶ ಅಂತ ಹೇಳ್ಬೋದು ಶಿಕ್ಷಣ ಶಿಕ್ಷಣವು ಸ್ವಂಗೀಕರಣಕ್ಕೆ ಪೋಷಕವಾಗಬಹುದು ಮತ್ತು ಪೋಷಕವಾಗುವ ಮತ್ತೊಂದು ಅಂಶ ಶಿಕ್ಷಣದ ಸಾಧನಗಳ ಮೂಲಕ ವ್ಯಕ್ತಿಗಳ ಹಾಗೂ ಸಮೂಹಗಳ ಪೂರ್ವಗ್ರಹಣವನ್ನು ತಡೆದುಹಾಕಲು ಹಾಗೂ ವ್ಯತ್ಯಾಸಗಳ ತೀವ್ರತೆಯನ್ನು ತಗ್ಗಿಸಲು ಸಾಧ್ಯ ಇದರಿಂದ ಸ್ವಂಗೀಕರಣವು ಸುಲಭವಾಗಿ ಚಲಿಸಬಹುದು ಸ್ವಂಗೀಕರಣವನ್ನು ಮುಂದರ್ಸ್ಕೊಂಡು ಹೋಗಬೇಕಾದ್ರೆ ಈ ಎಜುಕೇಷನ್ ಅನ್ನುವಂಥ ಒಂದು ಅಂಶ ಅನುಕೂಲಕರವಾಗ್ತದ ನೆಕ್ಸ್ಟ್ ಒನ್ ಆರನೇದು ಸಮಾನ ಸಾಮಾಜಿಕ ಹಾಗೂ ಆರ್ಥಿಕ ಅವಕಾಶ ಸಮಾನವಾದಂಥ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶವನ್ನು ಈ ಒಂದು ಸ್ವಾಂಗೀಕರಣಕ್ಕೆ ಅವಶ್ಯಕವಾಗಿವೆ ಸ್ವಾಂಗೀಕರಣಕ್ಕೆ ಸಾರ್ವಜನಿಕ ಶಿಕ್ಷಣ ಒಂದೇ ಸಾಕಾಗಲಾರದು ಎಲ್ಲ ಸಮೂಹಗಳ ಎಲ್ಲ ಜನರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿದಾಗ ಮಾತ್ರ ಸ್ವಾಂಗೀಕರಣವು ತ್ವರಿತವಾಗಿ ನಡೆಯುವುದು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯು ಸಮಾಜದಲ್ಲಿ ತುಂಬಿ ತುಳುಕಾಡುತ್ತಿದ್ದರೆ ಅದರಿಂದ ದ್ವೇಷ ಅಸೂಯೆ ಸಂಘರ್ಷಗಳು ಮೀರುವುದು ನಿಶ್ಚಿತ ಆದರೆ ಸಮಾನತೆ ಸ್ಥಾಪನೆ ಆದರೆ ಮಾತ್ರ ಸವಾರ್ಧಿತವಾಗಿ ಸ್ವಾಂಗೀಕರಣವನ್ನು ಮನೇದ್ರೆ ಮೈಗೂಡಿಸ್ಕೊಳ್ಬೋದು ಅಂತೇಳಿ ಹೇಳ್ಬೋದು ಈ ಆರು ಅಂಶಗಳು ನಮ್ಮ ಒಂದು ಸ್ವಾಂಗೀಕರಣಕ್ಕೆ ಸಹಾಯಕವಾಗುವಂಥ ಅಂಶಗಳು ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಸ್ವಾಂಗೀಕರಣವನ್ನು ಪ್ರತಿಬಂಧಿಸುವ ಅಂಶಗಳು ಏನ್ರಿ ನೆಕ್ಸ್ಟ್ ಪಾಯಿಂಟು ಮೇನ್ ಕಾನ್ಸೆಪ್ಟು ಅಂಗೀಕರಣವನ್ನು ಪ್ರತಿಬಂಧಿಸುವ ಅಂಶಗಳು ಅಂತೇಳಿಬರ್ತಾವೆ ಫ್ಯಾಕ್ಟ್ರಿಸ್ ಆಫ್ ಈ ಒಂದು ಈ ಒಂದು ಅಂಗೀಕರಣವನ್ನು ಪ್ರತಿಬಂಧಿಸುವ ಇನ್ಪ್ಲೈ ಲಿಟಿಂಗ್ ಅಸ್ಲೆಂಬಲೇಷನ್ ಅಸೆಂಬ್ಲೇಷನ್ ಈ ಒಂದು ಅಂಗೀಕರಣವನ್ನು ಪ್ರತಿಬಂಧಿಸುವ ಅಂಶಗಳು ಅಂತ ಹೇಳ್ಬೋದು ಅದರಲ್ಲಿ ಫಸ್ಟ್ ಒನ್ ಪ್ರತ್ಯೇಕತೆ ಐಸೋಲೇಷನ್ ಈ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು ನಮಗೆ ಈ ಒಂದು ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ಕೊನೆಯ ಪಾಯಿಂಟ್ ಇದೆ ಅದರ ಬಗ್ಗೆ ಅಷ್ಟೊಂದು ಸೋರ್ಸ್ ಇರದೇ ಇರುವುದರಿಂದ ನೀವು ಐದು ಈ ಒಂದು ಐದು ಅಂಶಗಳನ್ನು ಸಹಕಾರ ಸ್ಪರ್ಧೆ ಸಂಘರ್ಷ ಒಂದು ಮತ್ತು ಹೊಂದಾಣಿಕೆ ಅಥವಾ ಸಮಂಜನ ಈ ಒಂದು ಸ್ವಾಂಗೀಕರಣ ಐದು ಕಾನ್ಸೆಪ್ಟ್ಗಳನ್ನು ಮನೆಯಿಂದ ಮನಪೂರ್ವಕವಾಗಿ ತಿಳಿದುಕೊಂಡರೆ ಸಾಕು ಈ ಒಂದು ಪ್ರತ್ಯೇಕತೆ ಅಂದರೆ ಪ್ರತ್ಯೇಕತೆ ಅಥವಾ ಒಂಟಿತನವು ಸ್ವಾಂಗೀಕರಣಕ್ಕೆ ಪ್ರತಿಕೂಲವಾಗಿದೆ ಸಾಮಾಜಿಕ ಸಂಬಂಧ ಬೆಳೆಯಲು ಪ್ರತ್ಯೇಕತೆಯು ತಡೆ ಒಡ್ಡುವುದು ಭೌತಿಕ ಪ್ರತ್ಯೇಕತೆಯು ಜೊತೆಗೆ ಮಾನಸಿಕ ಪ್ರತ್ಯೇಕತೆಯು ಸ್ವಂಗೀಕರಣಕ್ಕೆ ತಡೆ ಒಡ್ಡುವುದು ತಮ್ಮ ಮಾನಸಿಕ ಪ್ರತ್ಯೇಕತೆಯಿಂದಾಗಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರೊಂದಿಗೆ ಸಮರಗೊಳ್ಳುವ ಸಮರಗೊಳ್ಳಲು ವಿಫಲವಾಗು ವಿಫಲ ವಿಫಲರಾಗುವಂಥದ್ದು ಅಂದರೆ ಪ್ರತ್ಯೇಕತೆ ಅಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಪ್ರತ್ಯೇಕವಾಗಿ ಮಾಡಿರಿ ನಾವು ಪ್ರತ್ಯೇಕತೆಯ ಒಂದು ಅಂಶಗಳನ್ನು ಒಳಗೋತೀವಿ ಪ್ರತ್ಯೇಕತೆ ಅಂದರೆ ಬೇರೆ ಆಗುವಂಥದ್ದು ಡಿವೈಡೇಷನ್ ಆಗುವಂಥದ್ದು ಒಡೆದು ಹೋಗುವಂಥದ್ದು ಒಂಟಿತನ ಆಗುವಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಈ ಸ್ವಂಗೀಕರಣವನ್ನು ಪ್ರತಿಬಂಧಿಸುವ ಅಂಶಗಳಲ್ಲಿ ಪ್ರತ್ಯೇಕತೆಯು ಮೊದಲನೇ ಒಂದು ಅಂಶವಾಗಿದೆ ಎರಡನೇದು ಜನಾಂಗೀಯ ಹಾಗೂ ಶಾರೀರಿಕ ಭೇದ ಒಬ್ಬ ವ್ಯಕ್ತಿ ಮೈ ಬಣ್ಣ ಹಾಗೂ ಶಾರೀರಿಕ ಲಕ್ಷಣಗಳು ಜನರಲ್ಲಿ ಎದ್ದ ಕಾಣುವಂತೆ ವ್ಯತ್ಯಾಸಗಳನ್ನು ಕಲ್ಪಿಸಬಹುದು ಬಿಳಿಯರು ಮತ್ತು ಕರಿಯರು ಇವರಗಳ ನಡುವೆ ಭೇದ ಹಾಗೂ ಪಕ್ಷಪಾತಗಳು ಎಲ್ಲ ಕಡೆಗಳಲ್ಲೂ ಕಂಡುಬರುತ್ತವೆ ಈ ಭೇದಗಳೊಂದಿಗೆ ದಿವಸ ಅನುಭವ ಮತ್ತು ಪೂರ್ವಾಗ್ರಹಗಳು ಸೇರಿಕೊಂಡಿರ್ತಾವ ಈ ಒಂದು ಸ್ವಾಂಗೀಕರಣವನ್ನು ಜನಾಂಗೀಯ ಹಾಗೂ ಶಾರೀರಿಕ ಭೇದದಿಂದ ಪ್ರತಿಬಂಧಿಸಬಹುದು ನೆಕ್ಸ್ಟ್ ಒಂದು ಮೂರನೇದು ಸಾಂಸ್ಕೃತಿಕ ಭೇದ ಸಾಂಸ್ಕೃತಿಕ ಸದೃಶ್ಯ ಸದೃಶ್ಯವು ಸ್ವಾಂಗೀಕರಣಕ್ಕೆ ಅನುಕೂಲಕರವಾಗಿದ್ದರೆ ಸಾಂಸ್ಕೃತಿಕ ಭೇದ ಅದಕ್ಕೆ ತಡೆ ಉಡ್ಡಬಹುದು ಸಾಂಸ್ಕೃತಿಕ ಭೇದವು ಬಹಳ ತೀರ್ವ ಸ್ವರೂಪದಾಗಿ ಈ ಒಂದು ಸಂಘೀಕರಣ ಪ್ರತಿಬಂಧಿಸುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತೇಳಿ ಹೇಳ್ಬೋದು ಪೂರ್ವಾಗ್ರಹಗಳ ಪ್ರಾಬಲ್ಯ ನೆಕ್ಸ್ಟ್ ಒಂದು ಪೂರ್ವಾಗ್ರಹಗಳ ಪ್ರಾಬಲ್ಯವೂ ಸಹ ಪೂರ್ವಗ್ರಹಗಳು ಸಂಬಂಧಗಳು ಒಬ್ಬ ವ್ಯಕ್ತಿಯನ್ನ ಪೂರ್ವಾಗ್ರಹಗಳ ಪ್ರಾಬಲ್ಯಕ್ಕೆ ಒಳ ಮಾಡ್ತಾವ ನೆಕ್ಸ್ಟ್ ಒಂದು ಐದನೇದು ಪ್ರಾಬಲ್ಯ ಮತ್ತು ಪರಾಧೀನತೆ ಪ್ರಾಬಲ್ಯ ಮತ್ತು ಪರಾಧೀನತೆ ಅಂದರೆ ಅಧಿಪತ್ಯ ನಡೆಸುವವರು ಮತ್ತು ಅಧಿಪತ್ಯಕ್ಕೆ ಒಳಗಾದ ಪರಾಧೀನರು ಸಮಾನ ನೆಲೆ ಸಮಾನ ನೆಲೆಯಲ್ಲಿ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಲ್ಲಿ ವಿಫಲರಾಗುವಂಥದ್ದು ಇದು ಸಹ ಸ್ವಾಂಗೀಕರಣಕ್ಕೆ ಪ್ರತಿಬಂಧಿಸುವ ಅಂಶವಾಗಿದೆ ಲಾಸ್ಟ್ ಒನ್ ಸಾಮಾಜಿಕ ಪೀಡೆ ಇವನ್ನ ಸೋಷಿಯಲ್ ಇವ್ಯಲ್ ಸೋಷಿಯಲ್ ಇವೆಲ್ ಅಂತ ಕರೀತಾ ಹೋಗ್ತಾರೆ ಸಾಮಾಜಿಕ ಪೀಡೆಯು ಸಹ ಸಾಮಾಜಿಕ ಪೀಡೆ ಶೋಷಣೆ ದಬ್ಬಾಳಿಕೆ ಮತ್ತು ಅನ್ಯಾಯಗಳಿಂದ ಶೋಷಕರ ಮತ್ತು ಶೋಷಣೆಗೆ ಒಳಪಟ್ಟವರು ಒಂದು ಆಗುವಂಥದ್ದು ನಿಶ್ಚಿತ ಇಂಥ ಘರ್ಷಣೆ ಸರಿಯಿಲ್ಲ ತಪ್ಪಿರಲಿ ಇದು ಸಾಮಾಜಿಕ ನಿಕಟ ನಿಕಟತೆಗೆ ತಡೆಯನ್ನು ಒಡ್ಡಬಹುದು ಸ್ವಂಗೀಕರಣಕ್ಕೆ ಪ್ರತಿಬಂಧಿಸುವ ಒಂದು ಒಂದು ಅಂಶವಾಗಿದೆ ಅಂತ ಹೇಳ್ಬೋದು ಇವಿಷ್ಟು ಆರು ಅಂಶಗಳು ಸಾಮಾಜಿಕ ಪ್ರತಿಬಂಧಿಸುವ ಅಂಶಗಳಾಗ್ಯಾವ ಇದರ ಒಂದು ಕೊನೆಯ ಸ್ಟೆಪ್ಪು ಇದರ ಒಂದು ವ್ಯತ್ಯಾಸಗಳು ಹೊಂದಾಣಿಕೆ ಮತ್ತು ಸ್ವಂಗೀಕರಣ ವ್ಯತ್ಯಾಸಗಳು ಯಾವ ರೀತಿ ಆಗಿದಾವ ಅನ್ನೋದ್ರ ನಮ್ಮ ಸಿಲಬಸ್ ಸಿಗಿಲ್ಲ ಆದರೂ ಸಹ ಅದರ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ಇರಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಒಂದು ಏನಿದ್ರಿ ಒಂದು ವಿವರಣೆಯನ್ನು ನಿಮಗೆ ಕೊಟ್ಟವ್ರೆ ಆ ವಿವರಣೆಯನ್ನು ನೋಡ್ತಾ ಹೋಗಿ ಇದಿಷ್ಟು ನಮಗೆ ಇವತ್ತಿನ ಕ್ಲಾಸ್ ಈ ಒಂದು ಸ್ವಂಗೀಕರಣದ ಪೀಠಿಗೆ ಅದರ ಒಂದು ಅರ್ಥ ಅದರ ಒಂದು ವ್ಯಾಖ್ಯೆಗಳು ಲಕ್ಷಣಗಳು ಮತ್ತು ಅದರ ಅಂಗೀಕರಣಕ್ಕೆ ಸಹಾಯಕವಾದಂಥ ಸಹಾಯಕವಾಗುವ ಅಂಶಗಳು ಸ್ವಾಯ್ ಸ್ವಂಗೀಕರಣಕ್ಕೆ ಪ್ರತಿಬಂಧಿಸುವ ಪ್ರತಿಬಂಧಿಸುವ ಅಂಶಗಳನ್ನು ನೋಡಿದೀವಿ ಕನ್ಕ್ಲೂನ್ ನೋಡಿದಾಗ ಕ್ರಿಯೆಗಳ ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇದರಲ್ಲಿ ಯಾವುದೇ ರೀತಿ ನಿಮ್ಗೆ ಡೌಟ್ಸ್ಗಳಿದ್ದರೆ ನೇರವಾಗಿ ಒಂದು ನಮಗೇನಿ ಕಾಲ್ ಮಾಡಿ ಸಂಪರ್ಕಿಸ್ಬೋದು ಧನ್ಯವಾದಗಳು ವಿದ್ಯಾರ್ಥಿಗಳೇ